ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಟ್ರೈನಲ್ಲಿ ಊರಿಗೆ ಹೊರಟಿದ್ವಿ. ಸಡನ್ನಾಗಿ ಊರಬ್ಬ ಇತ್ತು, ಬಟ್ ಹೋಗಲ್ಲ ಅಂದ್ಕೊಂಡ್ವಿ, ಆದರೂ ಫಿಕ್ಸ್ ಆಗಿತ್ತು. ಸರಿ ಹೋಗೋಣ ಅಂದ್ಬಿಟ್ಟು ಟ್ರೈನಲ್ಲಿ ಹೋಗ್ತಾಯಿದ್ದೀವಿ. ನಾನು, ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕನ ಮಗ. ಟ್ರೈನ್ದು ಅಷ್ಟೇ ವೀಡಿಯೋ ಶೂಟ್ ಮಾಡಿದ್ದು. ಆಮೇಲೆ ನಮ್ಮ ಅಣ್ಣ ಬಂದುಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದಾರೆ. ಅಣ್ಣ ಅಂದರೆ ದೊಡ್ಡಪ್ಪನ ಮಗ. ಸರಿ ಅಂದ್ಬಿಟ್ಟು ನಾವು ತುಂಬ ರಶ್ ಫ್ರೆಂಡ್ಸಲ್ಲಿ ಅರಕಲ್, ಹಾಸನ ಡಿಸ್ಟಿಕ್ ಅರಕಲ್ ಗೋಡು. ಬಟ್ ನಾನು ಸುಮ್ಮನೆ ಜಸ್ಟ್ ಹೇಳ್ತೀನಿ ಅಷ್ಟೇ. ಅರಕಲ್ ಗೋಡಲ್ಲಿ ಅಲ್ಲಿ ತುಂಬ 5 ವರ್ಷಕ್ಕೊಂದ್ಸಲ ಮಾಡೋವಂಥ ದೊಡ್ಡ ಹಬ್ಬ ಇದು. ಸೊ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಅವ್ರು ಕಾರಲ್ಲಿ ಬಂದು ಪಿಕಪ್ ಮಾಡೋಕ್ಕೆ ತುಂಬ ರಶ್. ಅಂದರೆ ನಡ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ, ವೆಹಿಕಲ್ಸಲ್ಲಿ ಹೋಗೋಕ್ಕಾಗ್ತಾಯಿಲ್ಲ, ಅಷ್ಟು ರಶ್ಶು. ಸುತ್ತಮುತ್ತ 10 ಹಳ್ಳಿ ಸೇರಿಕೊಂಡು ಮಾಡ್ತಾರೆ. ನಾನು ಕಾರಲ್ಲಿ ಸ್ವಲ್ಪ ಮ್ಯೂಸಿಕ್ ಇದು ಮಾಡಿಬಿಟ್ಟು ನಾನು ಮರ್ತುಬಿಟ್ಟೆ. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಮೇಕ್ ಓವರ್ ಕೊಡ್ತಾ ಇದ್ದೀನಿ ಅಷ್ಟೇ. ಸರಿ ಅಂದ್ಬಿಟ್ಟು ಹಾಗೋ ಹೇಗೋ ಹೇಗೋ ಟ್ರಾಫಿಕ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಮಾತ್ರ ನಾವು 5 ವರ್ಷಕ್ಕೊಂದ್ಸಲ ಅಂತ ಹಬ್ಬ ಮಾಡೋದು. ಮತ್ತು ಈ ಕೊರೋನಾ ಅಂದ್ಬಿಟ್ಟು 2 ವರ್ಷ ಮಾಡಿರಲಿಲ್ಲ. ಟೋಟಲ್ 7 ವರ್ಷ ಅವರು ಹಬ್ಬ ಮಾಡಿರಲಿಲ್ಲ. ಹಾಗಾಗಿ ತುಂಬಾ ಇದು ಮಾಡಿಕೊಂಡ್ರು, ಬನ್ನಿ ಬನ್ನಿ ಅಂತ. ಸೊ ನಾವು ಇನ್ನೇನು ಮಾಡೋಂಗಿರಲಿಲ್ಲ, ಬಟ್ ಹೋಗಲೇಬೇಕಿತ್ತು. ಹಾಗಾಗಿ ಮಕ್ಕಳು ಬರಲಿಲ್ಲ, ಬಟ್ ನಾನು ನಮ್ಮ ಅಕ್ಕನ ಮಕ್ಕಳು ಅಷ್ಟೇ ಹೋಗ್ತಾಯಿದ್ವಿ. ಸಂಜೆ ಅವ್ರು ಸ್ವಲ್ಪ ಲೇಟಾಗಿ ಬಂದರು, ನಮ್ಮ ಅಣ್ಣ, ನಮ್ಮ ಮಕ್ಕಳೆಲ್ಲ. ಅದನ್ನು ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಇದು ಊರಿಗೆ ನೋಡಿ, ಅವರು ಹಳ್ಳಿಯಿಂದ ಅಲ್ಲಿಗೆ ಸ್ವಲ್ಪ ದೂರ ಆಗುತ್ತೆ ಟೌನ್ಗೆ. ತುಂಬ ಅಂದರೆ ನಾನು ಲೈಫಲ್ಲೂ ತುಂಬ ಬಹಳ ವರ್ಷಗಳಾಗಿತ್ತು ಹಳ್ಳಿ ಕಡೆ ಅಷ್ಟೊಂದು ಟ್ರಾಫಿಕ್ ಎಲ್ಲ ನೋಡಿ. ಚೆನ್ನಾಗಿ ಅನ್ನಿಸ್ತು ಹಳ್ಳಿ ವಾತಾವರಣ. ಊರು ಅಂದಮೇಲೆ ಯಾರಿಗೂ ಇಷ್ಟ ಇರಲ್ಲ ಹೇಳಿ. ಇದೇ ನೋಡಿ ಅವ್ರ ಮನೆ, ಆಲ್ಮೋಸ್ಟ್ ಎಲ್ಲ ಬ್ಯಾಟಿಂಗ್ ಮಾಡಿ ಸ್ವಲ್ಪ ಜನ ಕೂತಿದ್ರು. ನಾವು ಹೋದಾಗ ಆಲ್ಮೋಸ್ಟ್ 3:30 ಹೋಗ್ಬಿಟ್ಟಿತ್ತು. ತುಂಬ ಬಿಸಿಲು, ಶೆಕೆ. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ದೇವರಿಗೆ ಹಣ್ಣು ಕಾಯಿ ತೊಗೊಂಡು ಹೊರಡ್ತಾರೆ. ಅವಾಗೆಲ್ಲ ಡ್ಯಾನ್ಸ್ಗಳು ಮಾಡಿಕೊಂಡು ಹೋಗ್ತಾಯಿದ್ದಾರೆ. ನೋಡಿ, ನೋಡಿಕೊಂಡು ಹೋಗಿ ಹೇಗಿರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ಅಜ್ಜಿ ಡ್ಯಾನ್ಸ್ ಮಾಡ್ತಾಯಿತ್ತು, ನಾನು ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ. ಅವರು 5 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. 3 ಡೇಸ್ ಇರುತ್ತೆ. ನಾವು ಲಾಸ್ಟ್ ಡೇ ನಾನ್ ವೆಜ್, ಇವರು ನಮ್ಮ ಅಕ್ಕ, ನಮ್ಮ ತಾಯಿ, ಅಣ್ಣನ ಮಗಳು, ಎಲ್ಲರೂ ಅಷ್ಟೇ. ಅಲ್ಲಿರೋರೆಲ್ಲ ನಮ್ಮ ತಾಯಿ ಅಣ್ಣನ ಮಕ್ಕಳುಗಳೇ, ಅವ್ರ ಮಗಳು ಇವಳು. ಫ್ರೆಂಡ್ಸ್, ನಾನು ಕುಕ್ಕರ್ ಇಟ್ಬಿಟ್ಟು ವಾಯ್ಸ್ ಮೇಕ್ ಓವರ್ ಕೊಡ್ತಾಯಿದ್ದೆ, ಅದು ಸ್ವಲ್ಪ ಇದಾಗೋಯ್ತು. ಇವ್ರ ಮನೆ, ನಾನು ಸಿಂಪಲಾಗಿ ಅವ್ರ ಮನೆ ಶೂಟಿಂಗ್ನ ಮಾಡಿದ್ದೀನಿ. ಆಮೇಲೆ ಚೆನ್ನಾಗಿದೆ. ಲೇಟೆಸ್ಟಾಗಿ ಸ್ವಲ್ಪ ಎಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿದ್ರು ಅವರು ಕೂಡ. ಇದು ರೂಮ್ಗಳು, ಅಟ್ಟದ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ. ಇದು ಅಡುಗೆ ಮನೆ, ಕಿಚನ್ನು. ಅದು ಹಳ್ಳಿ ಅಂದ್ರೂ ಅವರು ಸಿಟಿ ಲೆವೆಲ್ಗೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ಮನೆ ಅಂತೂ ತುಂಬಾ ಇಷ್ಟ ಆಯಿತು ನಿಜವಾಗ್ಲೂ. ಸರಿ, ಸುಮ್ಮನೆ ನಾನು ಮನೆ ಹೇಗಿದೆ ಅಂತ, ಯಾರೂ ಇಲ್ಲ, ಎಲ್ಲ ಹೊರಗಡೆ ಬಂದಿದ್ದರು. ಸೊ ಹಾಗಾಗಿ ಅವಳು, ನಮ್ಮ ಅಕ್ಕನ ಮಗಳು, ಇವಳ ಜೊತೆ ನಾನು ಹೋಗಿದ್ದು. ಅವಳಿಲ್ಲ ವರ್ಕ್ ಮಾಡ್ತಿದ್ದಾಳೆ ಬ್ಯಾಂಗ್ಳೂರಲ್ಲೇ.
ಸರಿ ಅತ್ತೆ ಬನ್ನಿ ಹೋಗೋಣ ಅಂತ. ಸಾಟರ್ಡೆ ಸಂಡೇ ಆಗಿದ್ರೆ ಚೆನ್ನಾಗಿರುತ್ತೆ ಅದು, ಬಟ್ ಹಬ್ಬ ಎಲ್ಲ ಹೇಳಿ ಕೇಳಿ ಬರಲ್ಲ ಅಲ್ವಾ. ಸೊ ಹಾಗಾಗಿ ಅವಳು ನಾನು ಇಬ್ಬರೇ ಹೊರಟಿದ್ವಿ. ಅವನ ಜೊತೆ ನಮ್ಮ ಅಕ್ಕನ ಮಗನ ಇನ್ನೊಬ್ಬರು ಜಾಯ್ನ್ ಆದ. ಆಮೇಲೆ ಸಾಯಂಕಾಲ ನಮ್ಮ ಅಣ್ಣಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಅವರೆಲ್ಲ ಸ್ವಲ್ಪ ಲೇಟಾಗಿ ಬಂದ್ರು ಅಷ್ಟೇ. ಓಕೆ ಫ್ರೆಂಡ್ಸ್, ಇದು ಮತ್ತೆ ಅವರು ದೇವಸ್ಥಾನದವ್ರಿಗೂ 1 ಕಿಲೋಮೀಟರ್ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ಡ್ಯಾನ್ಸ್ ಮಾಡಿಕೊಂಡು ನಿಧಾನ ಸ್ಲೋಲಿಯಾಗಿ ಪ್ರತಿಯೊಬ್ಬರು ಕೂಡ ಹಣ್ಣುಕಾಯಿ ತೊಗೊಂಡು ಹೊರಡ್ತಾರೆ. ನನಗಂತೂ ಭಾಳನೇ ಇಷ್ಟ ಆಯಿತು ಇದು ಫಂಕ್ಷನ್. ನಾನು ನಿಜವಾಗ್ಲು ಈ ಥರ ಅಂತ ನೋಡಿರಲಿಲ್ಲ. ದೇವ್ರು ಬಂದರು ದೊಡ್ಡಮ್ಮ ದೇವಿ ಅಂತ ಸಾಮಾನ್ಯವಾಗಿ ಆ ಕಡೆ ಸುತ್ತಮುತ್ತ ಇರೋರಿಗೆ ಆದರೆ ಗೊತ್ತಿರುತ್ತೆ. ಟ್ರಾಫಿಕ್ ಅಂದರೆ ಫ್ರೆಂಡ್ಸ್ ಅದು ಕಳಸ ಹೊತ್ಕೊಂಡು ಹೋಗ್ತಾಯಿದ್ದಾರೆ. ಮುಂದೆ ಹಿಂದೆ ಅಂತೂ ಭಯಂಕರವಾದ ಟ್ರಾಫಿಕ್ಕು. ಒಂದೊಂದು ಹೆಜ್ಜೆನೇ ಇಟ್ಕೊಂಡು ಹೋಗೋತಿ ನಮಗಂತೂ ಸಾಕು ಸಾಕಾಗಿ ಹೋಗ್ಬಿಡ್ತು. ಇದೇ ನೋಡಿ ದೇವಸ್ಥಾನ ಸತ್ತದ್ದು ಆಲ್ಮೋಸ್ಟು ಅಲ್ಲಿ ತಲುಪೋ ಹೊತ್ತಿಗೆ 5:30 ನಾವು ಹೊರಟಾಗ ಇದು 6:00 ಮೇಲೆ ಆಗಿತ್ತು. ನಾವು ಮುಂದೆ ಬಂದುಬಿಟ್ವಿ, ಅವರು ಅವ್ರ ಜೊತೆ ಬರೋಕ್ಕಾಗಲಿಲ್ಲ. ನಮ್ಗೆ ತುಂಬ ನಾವು ಟರ್ನಿ ಬೇರೆ ಮಾಡಿದ್ವಿ, ನಂಗೆ ತುಂಬಾ ಸುಸ್ತಾಗ್ಬಿಟ್ಟಿತ್ತು. ಸೊ ನಾವು ಹಾಗೆಯೇ ಹೊರಟ್ಬಿಟ್ವಿ ಅಲ್ಲಿಂದ. ಇದು ದೇವಸ್ಥಾನವನ್ನು ಒಳಗಡೆಯೇ ಹೋಗೋಕ್ಕಾಗಲಿಲ್ಲ, ತುಂಬ ರಶ್ ಅಂದರೆ ರಶ್ ಇತ್ತು. ಹಾಗೆ ಹೊರಗಡೆನೇ ಕೈ ಮುಗಿದ್ಬಿಟ್ಟು ಆ ದೇವಸ್ಥಾನ ಸುತ್ತಮುತ್ತ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ನೈಟು ಊಟ ಮಾಡ್ತಾಯಿದ್ರೆ ಅದು ಇನ್ನೊಂದು ವಿಡಿಯೋ ಮಿಸ್ ಆಗಿದೆ, ಅದನ್ನು ನಾನು ಪಾರ್ಟ್ 2 ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಲ್ಲಿ ಎಕ್ಸಿಮಿಷನ್ ಇತ್ತು, ಎಕ್ಸಿಮಿಷನ್ಗೆ ಹೋಗಿದ್ವಿ. ತುಂಬ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಸಪ್ರೇಟಾಗಿ ವಿಡಿಯೋದಲ್ಲಿ ಹಾಕೋಣ ಅಂತ ಇದು ಮಾಡಿದ್ದೀನಿ. ನೈಟು ನಾನ್ ವೆಜ್ಜು ತುಂಬ ಮಟನ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತೆಲ್ಲ ಆಟಾಡಿ ಚೆನ್ನಾಗಿ ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡಿದ್ರು. ನನ್ನ ಮಗ ನಮ್ಮ ತಮ್ಮ ಮಗಳ ಜೊತೆ ಆಟಾಡ್ತಿದ್ದಾನೆ. ಎಲ್ಲರೂ ಊಟ ಎಲ್ಲ ಆದಮೇಲೆ ಚೆನ್ನಾಗಿ ಹರಟೆ ಹೊಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು, ಒಂದು 12:30 ಅಷ್ಟೊತ್ತು 1 ಗಂಟೆ ಆಗಿ ತಮ್ಮ ನಾವು ಮಲ್ಕೊಂಡಾಗ ಆಮೇಲೆಲ್ಲ ಸ್ವಲ್ಪ ಹೊತ್ತು ಆಟಾಡೋಣ ಹೊರಗಡೆ ಅಂದ್ಬಿಟ್ಟು ಅದು ಇಂಥದ್ದು ಗೇಮ್ ಆಟಾಡ್ತಾಯಿದ್ರು. ಅದನ್ನು ಸ್ವಲ್ಪ ಹಾಗೆ ವಿಡಿಯೋನ ನಾನು ಆ್ಯಡ್ ಮಾಡಿದ್ದೀನಿ. ಕೋಳಿ ನೋಡಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡ್ತಾ ಇದೆ. ಓಕೆ ಫ್ರೆಂಡ್ಸ್, ಅದು ಇದು ಗೇಮ್ ಆಡ್ತಿದ್ರೆ ಅಷ್ಟೇ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಅದು ಇನ್ನೊಂದು ವಿಡಿಯೋ ಆಗಿದೆ, ನಾನು ಅದನ್ನು ಕೂಡ ಇದು ಶೇರ್ ಮಾಡ್ಕೊತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.